ಓಂ ಗನ್ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, 2023 ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ದೀರ, ಅದೇ ರೀತಿಯಾಗಿ ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ. ಹಾಗೆ ಈ ಒಂದು ಬರುತ್ತಿರುವಂತಹ ಏಪ್ರಿಲ್ ಮಾಸ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದೇ ರಾಶಿ ಇರುವಂತಹ ಈ ಒಂದು ಕನ್ಯಾ ರಾಶಿ ಯಾವ ರೀತಿಯಾಗಿದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಈ ಒಂದು ಕನ್ಯಾ ರಾಶಿ ಸಾಮಾನ್ಯ ಮತ್ತು ಮಣ್ಣಿನ ರಾಶಿ ಮತ್ತು ಈ ಒಂದು ಬುಧದಿಂದ ಆಳಲ್ಪಡುತ್ತದೆ ಅಂತ ಹೇಳ್ಬೋದು. ಈ ರಾಶಿಯವರು ಬುದ್ಧಿವಂತರಾಗಿರ್ತಾರೆ, ಅವರ ಸಾಮರ್ಥ್ಯದಿಂದ ಅವರು ತಮ್ಮ ಜೀವನಕ್ಕಾಗಿ ಬುದ್ಧಿವಂತ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಅವರು ವ್ಯಾಪಾರ ಮಾಡಲು ಉತ್ಸುಕರಾಗಿರ್ತಾರೆ, ಅವರ ಒಂದು ಕೌಶಲ್ಯದಿಂದ ಅವರ ವ್ಯವಹಾರದಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಅವರು ಅಂತ ಹೇಳ್ಬೋದು. ಇನ್ನು 2023 ಏಪ್ರಿಲ್ ಮಾಸವು ಈ ಒಂದು ರಾಶಿಯವರಿಗೆ ರಾಹು ಮತ್ತು ಕೇತುಗಳು ಕ್ರಮವಾಗಿ 2ನೇ ಮತ್ತು 8ನೇ ಮನೆಗಳಲ್ಲಿ ಇರುವುದರಿಂದ ಸಂಬಂಧಗಳ ವಿಷಯಕ್ಕೆ ಬಂದಾಗ ಈ ತಿಂಗಳು ಅವರಿಗೆ ಮಧ್ಯಮವಾದಂತಹ ಫಲಿತಾಂಶ ನೀಡಲಿದೆ ಅಂತ ಹೇಳ್ಬೋದಾಗಿದೆ. ಶನಿಯು ಚಂದ್ರನ ರಾಶಿಯಿಂದ 6ನೇ ಮನೆಯಲ್ಲಿ ಇರ್ತಾನೆ ಮತ್ತು ಈ ಕಾರಣದಿಂದಾಗಿ ಅವರ ಒಂದು ಕಠಿಣ ಪರಿಶ್ರಮದಿಂದ ಯಶಸ್ಸು ಕೂಡ ಅವರಿಗೆ ಬರುತ್ತದೆ. ಇನ್ನು 2023 ಏಪ್ರಿಲ್ ಮಾಸದಲ್ಲಿ ಗುರುವು ಸೂರ್ಯನೊಂದಿಗೆ 8ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ವಹಿಸಿಕೊಳ್ಳಬೇಕಾಗ್ತದೆ. ಕಾರಣ ಈ ಒಂದು ಕಾರಣಕ್ಕಾಗಿ ಹಣದ ಸಮಸ್ಯೆಗಳು ಕೂಡ ಅವರಿಗೆ ಉಂಟಾಗಬಹುದು ಮತ್ತು ವೆಚ್ಚಗಳು ಕೂಡ ಹೆಚ್ಚಾಗಬಹುದು. ಇದರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು, ಸಹಜ ಅಲ್ವಾ? ಯಾಕಂದ್ರೆ ಮನುಷ್ಯನಿಗೆ ಹಣದಲ್ಲಿ ವೆಚ್ಚ ಹೆಚ್ಚಾಗ್ತಾ ಇದೆ, ಖರ್ಚ ಹೆಚ್ಚಾಗ್ತಾ ಇದೆ ಎನ್ನುವಾಗ ಆಟೋಮೆಟಿಕ್ ಆಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸ್ವಲ್ಪ ಪ್ರಾಬ್ಲಮ್ ಶುರು ಆಗುತ್ತೆ. ಅದು ಸಹಜ, ಆದ್ರೆ ಅದು ಕೆಲವು ಸಮಯದವರೆಗೆ ಮಾತ್ರ ಅಂತ ಹೇಳ್ಬಹುದು. ಇನ್ನು ಈ ರಾಶಿಯವರು ತಮ್ಮ ಒಂದು ಆಹಾರ ಪದ್ಧತಿಯ ಬಗ್ಗೆ ಕೂಡ ಕಾಳಜಿ ವಹಿಸಬೇಕಾಗ್ತದೆ ಮತ್ತು ಜೀರ್ಣಕ್ರಿಯೆಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿರುವುದರಿಂದ ಸಮಯಕ್ಕೆ ಸರಿಯಾಗಿ ಅವರು ಆಹಾರವನ್ನು ಸೇವಿಸಬೇಕಾಗ್ತದೆ. ಹಾಗೆ ಈ ಒಂದು ಮಾಸದ 8ನೇ ಮನೆಯಲ್ಲಿ ಗುರುವಿನ ಸ್ಥಾನವು ವಿಸ್ತರಣೆ ಅಥವಾ ಯಾವುದೇ ಒಂದು ಶುಭ ಸಮಾರಂಭಗಳನ್ನು ಕೂಡ ಈ ಒಂದು ರಾಶಿಯಲ್ಲಿರುವಂತವರಿಗೆ ಪ್ರಾರಂಭಿಸಲು ಅನುಕೂಲಕರವಾಗಿ ಅವರಿಗೆ ಕಂಡು ಬರ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಕನ್ಯಾ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ಈ ಒಂದು ಮಾಸದ 8ನೇ ಮನೆಯಲ್ಲಿ ಗುರುವಿನ ಸ್ಥಾನವು ವಿಸ್ತರಣೆ ಆಗ್ತದೆ ಅಥವಾ ಯಾವುದೇ ಒಂದು ಶುಭ ಕಾರ್ಯ ಸಮಾರಂಭಗಳು ಕೂಡ ಅವರಿಗೆ ಪ್ರಾರಂಭಿಸಲು ಅನುಕೂಲವಾಗಿ ಇರೋದಿಲ್ಲ ಕೆಲವು ಸಮಯದವರೆಗೆ ಅಂತ ಹೇಳ್ಬೋದಾಗಿದೆ. ಇನ್ನು ಯಾವುದೇ ಸಮಸ್ಯೆ ಇದ್ರೂ ಕೂಡ, ಎಂತಹದ್ದೇ ಸಮಸ್ಯೆ ಇದ್ರೂ ಕೂಡ ಪ್ರತಿಯೊಂದು ಮಾಸದಲ್ಲಿಯೂ ಸಹ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಯಾಕಂದ್ರೆ ಮನುಜನಿಗೆ ಸಮಸ್ಯೆ ಇಲ್ಲ, ನನಗೆ ಬಾಳ್ವೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಒಂದು ಕುಟುಂಬ ಸಂಸಾರ ಜೀವನ ಅದರಲ್ಲೂ ಕೂಡ ಇರ್ತದೆ. ಹಾಗೆಯೇ ಪ್ರತಿಯೊಂದು ರಾಶಿಗೂ ಸಹ ತನ್ನದೇ ಆದಂತಹ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಇರ್ತದೆ, ಇಲ್ಲ ಅನ್ನೋದಿಲ್ಲ, ಸಮಸ್ಯೆ ಇಲ್ಲ ಅಂದ್ರೆ ಇರ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ? ಖಂಡಿತ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಯಾವುದೇ ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಪರಿಹಾರಕ್ಕೆ ಅದಕ್ಕೆ ತಕ್ಕ ಪರಿಹಾರ ತಿಳಿಸ್ತಾನೆ. ಪರಿಹಾರ ಅಂತಂದ್ರೆ ಅವರು ಓಂ ರಾಹುವೇ ನಮಃ ಎಂದು ಪ್ರತಿದಿನ 41 ಬಾರಿ ಜಪಿಸಬೇಕಾಗ್ತದೆ. ಓಂ ರಾಹುವೇ ನಮಃ ಎನ್ನುವಂತಹ ಒಂದು ಮಂತ್ರವನ್ನ ಪ್ರತಿದಿನ 41 ಬಾರಿ ಅವರು ಪಠಣೆ ಮಾಡಬೇಕಾಗ್ತದೆ. ಖಂಡಿತ ವೀಕ್ಷಕರೇ, ಈ ರೀತಿಯಾಗಿ ಪಠಣೆ ಮಾಡಿಕೊಳ್ಳಿ, ನಿಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಖಂಡಿತ ನಿವಾರಣೆ ಆಗ್ತದೆ ಅಂತ ಹೇಳ್ಬಹುದು. ಹೀಗೆ ಇನ್ನು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಧನ್ಯವಾದಗಳು.